नमस्कार। संविधान सामान्य ज्ञान टॉप 30 प्रश्नोत्तर कार्यक्रम के स्वागत सुस्वागत। ಈ ಒಂದು ಎಪಿಸೋಡ್ ಅನ್ನು ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಯೂ ಕೂಡ ಮುಂದೆ ಬರುವಂತಹ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರಬಹುದು, ಅಂದರೆ FDA, STA, ಪೊಲೀಸ್ ನೇಮಕಾತಿಗಳು, ಶಿಕ್ಷಕರ ನೇಮಕಾತಿಗಳು, KPSC ಯ ಇತರ ಗ್ರೂಪ್ ಸಿ ಹುದ್ದೆಗಳಿಗೆ ಅತಿ ಉಪಯುಕ್ತಕರವಾಗಿರುತ್ತೆ. ಆಲ್ ದ ಬೆಸ್ಟ್. ವಾರ್ಡ್ ಕಮಿಟಿಗಳನ್ನು ಯಾವ ಸಂವಿಧಾನದ ವಿಧಿಯ ಅನ್ವಯ ರಚಿಸಬಹುದು? ವಿಧಿ 243 ಎಸ್. ವಾರ್ಡ್ ಕಮಿಟಿಗಳನ್ನು 243 ಎಸ್ ಸಂವಿಧಾನದ ವಿಧಿಯ ಅನ್ವಯ ರಚಿಸಬಹುದು. 4 ಈಸ್ ದಿ ರೈಟ್ ಆನ್ಸರ್. 74ನೇ ಸಂವಿಧಾನದ ತಿದ್ದುಪಡಿ ಕಾಯ್ದೆಯು ಯಾವ ಪರಿಚ್ಛೇದದಡಿ ಕೇಂದ್ರಾಡಳಿತ ಪ್ರದೇಶಗಳಿಗೆ ಅನ್ವಯಿಸುತ್ತದೆ? 243 ಝಡ್ ಬಿ. 74ನೇ ಸಂವಿಧಾನದ ತಿದ್ದುಪಡಿ ಕಾಯ್ದೆಯು 243 ಝಡ್ ಬಿ ಪರಿಚ್ಛೇದದ ಅಡಿ ಕೇಂದ್ರಾಡಳಿತ ಪ್ರದೇಶಗಳಿಗೆ ಅನ್ವಯಿಸುತ್ತದೆ. 1 ಈಸ್ ದಿ ರೈಟ್ ಆನ್ಸರ್. ಭಾರತದಲ್ಲಿ ಈವರೆಗೆ ಲೋಕಸಭೆ ಮತ್ತು ರಾಜ್ಯಗಳ ವಿಧಾನಸಭೆ ಸ್ಥಾನಗಳಿಗೆ ಅತಿ ಹೆಚ್ಚು ಬಾರಿ ಚುನಾವಣೆಗಳು ನಡೆದ ದಶಕ ಯಾವುದು? 1990, 1990ರಲ್ಲಿ ಲೋಕಸಭೆ ಮತ್ತು ರಾಜ್ಯಗಳ ವಿಧಾನಸಭೆ ಸ್ಥಾನಗಳಿಗೆ ಅತಿ ಹೆಚ್ಚು ಬಾರಿ ಚುನಾವಣೆಗಳು ನಡೆದ ದಶಕವಾಗಿದೆ. 1 ಈಸ್ ದಿ ರೈಟ್ ಆನ್ಸರ್. ಕೆಳಗಿನ ಯಾವ ಜೋಡಿ ಅತ್ಯುನ್ನತ ಪದವಿಗಳನ್ನು ಅಲಂಕರಿಸಿ ಉಪರಾಷ್ಟ್ರಪತಿಗಳಿಗೆ ಆಯ್ಕೆಯಾಗಿದ್ದರು? ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಹಾಗೂ ಡಾಕ್ಟರ್ ಜಾಕೀರ್ ಹುಸೇನ್. ಈ ಜೋಡಿ, ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಹಾಗೂ ಡಾಕ್ಟರ್ ಜಾಕೀರ್ ಹುಸೇನ್ ಜೋಡಿ ಅತ್ಯುನ್ನತ ಪದವಿಗಳನ್ನು ಅಲಂಕರಿಸಿ ಉಪರಾಷ್ಟ್ರಪತಿ ಹುದ್ದೆಗಳಿಗೆ ಆಯ್ಕೆಯಾಗಿದ್ದರು. 4 ಈಸ್ ದಿ ರೈಟ್ ಆನ್ಸರ್. ಪುರಸಭೆಗಳಿಗೆ ಮೊದಲ ಬಾರಿಗೆ ಕಾನೂನುಬದ್ಧ ಸ್ಥಾನಮಾನವನ್ನು ಯಾವಾಗ ಕಲ್ಪಿಸಿದರು? 1793ರಲ್ಲಿ. 1793ರಲ್ಲಿ ಪುರಸಭೆಗಳಿಗೆ ಮೊದಲ ಬಾರಿಗೆ ಕಾನೂನುಬದ್ಧ ಸ್ಥಾನಮಾನವನ್ನು ಕಲ್ಪಿಸಲಾಯಿತು. 2 ಈಸ್ ದಿ ರೈಟ್ ಆನ್ಸರ್. ಭಾರತದ ಮೊದಲ ನಗರಾಭಿವೃದ್ಧಿ ಸಂಸ್ಥೆ ಯಾವುದು? ದೆಹಲಿ. ದೆಹಲಿ ಭಾರತದ ಮೊಟ್ಟ ಮೊದಲ ನಗರ ಅಭಿವೃದ್ಧಿ ಸಂಸ್ಥೆ. 3 ಈಸ್ ದಿ ರೈಟ್ ಆನ್ಸರ್. ನಮ್ಮ ರಾಜ್ಯಸಭೆಯ ಅಧಿಕಾರಾವಧಿಯ ಬಗೆಗೆ ತಪ್ಪಾದ ಹೇಳಿಕೆ ಯಾವುದು? ರಾಜ್ಯಸಭೆಯ ಅಧಿಕಾರಾವಧಿ 6 ವರ್ಷಗಳು. ಈ ಹೇಳಿಕೆ ತಪ್ಪಾಗಿದೆ. ಇನ್ನು ದ್ವೈವಾರ್ಷಿಕ ಚುನಾವಣೆಗಳು ನಡೆಯುತ್ತವೆ. ರಾಜ್ಯಸಭೆಯ ಸದಸ್ಯರನ್ನು ಶಾಸಕರು ಮಾತ್ರ ಆಯ್ಕೆ ಮಾಡಲಾಗುತ್ತದೆ. ಸದನವನ್ನು ವಿಸರ್ಜಿಸಲು ಸಾಧ್ಯವಿಲ್ಲ. ಈ ಮೂರು ಹೇಳಿಕೆಗಳು ಕೂಡ ಸರಿಯಾಗಿದೆ. 6 ವರ್ಷಗಳ ಅವಧಿ ಮಾತ್ರ ತಪ್ಪು. 2 ಈಸ್ ದಿ ರೈಟ್ ಆನ್ಸರ್. ಭಾರತದ ಸಂವಿಧಾನ ಪರಿಷತ್ನ ಕೊನೆಯ ಸಮಾವೇಶವನ್ನು ನಡೆಸಿದ ದಿನ? 24/1/1950. ಭಾರತದ ಸಂವಿಧಾನ ಪರಿಷತ್ ಕೊನೆಯ ಸಮಾವೇಶ ನಡೆಸಿದ್ದು 24 ಜನವರಿ 1950. 2 ಈಸ್ ದಿ ರೈಟ್ ಆನ್ಸರ್. ಯಾವ ಸಂವಿಧಾನದ ತಿದ್ದುಪಡಿ ಕೇಂದ್ರ ಕ್ಯಾಬಿನೆಟ್ ಸಲಹೆಯನ್ನು ಕಡ್ಡಾಯವಾಗಿ ಪಾಲಿಸಬೇಕೆಂದು ನಿರ್ಧರಿಸಿದೆ? 42ನೇ ತಿದ್ದುಪಡಿ. 42ನೇ ತಿದ್ದುಪಡಿಯು ಕೇಂದ್ರ ಕ್ಯಾಬಿನೆಟ್ ಸಲಹೆಯನ್ನು ಕಡ್ಡಾಯವಾಗಿ ಪಾಲಿಸಬೇಕೆಂದು ನಿರ್ಧರಿಸಿದೆ. 2 ಈಸ್ ದಿ ರೈಟ್ ಆನ್ಸರ್. ಭಾರತದ ರಾಷ್ಟ್ರಪತಿ ಆಡಳಿತಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಕೇಂದ್ರ ಕ್ಯಾಬಿನೆಟ್ ಸಲಹೆಯನ್ನು ಕಡ್ಡಾಯವಾಗಿ ಪಾಲಿಸಬೇಕಾದ ಅಗತ್ಯವಿಲ್ಲವೆಂದು ತಿರಸ್ಕರಿಸಿ ಹಿಂದಕ್ಕೆ ಕಳುಹಿಸಬಹುದು ಎಂದು ಯಾವ ತಿದ್ದುಪಡಿ ಮೂಲಕ ಸೇರಿಸಿದ್ದಾರೆ? 44ನೇ ತಿದ್ದುಪಡಿ. 44ನೇ ತಿದ್ದುಪಡಿ ಭಾರತ ರಾಷ್ಟ್ರಪತಿ ಆಡಳಿತಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಕೇಂದ್ರ ಕ್ಯಾಬಿನೆಟ್ ಸಲಹೆಯನ್ನು ಕಡ್ಡಾಯವಾಗಿ ಪಾಲಿಸಬೇಕಾದ ಅಗತ್ಯ ಇಲ್ಲವೆಂದು ತಿರಸ್ಕರಿಸಿ ಹಿಂದಕ್ಕೆ ಕಳುಹಿಸಬಹುದೆಂದು ಸೇರಿಸಲಾಗಿದೆ. 4 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ರಾಜ್ಯಪಾಲರಿಗೆ ಸಂಬಂಧಿಸಿದಂತೆ ವಾಸ್ತವ ಅಂಶ ಯಾವುದು? ಮೇಲಿನ ಎಲ್ಲ, ಅಂದರೆ ಗವರ್ನರ್ ವಿಧಾನಸಭೆಯ ಸದಸ್ಯರಾಗಿರಬಾರದು. ರಾಷ್ಟ್ರಪತಿ ವಿಶ್ವಾಸ ಇರುವವರೆಗೂ ಗವರ್ನರ್ ಅಧಿಕಾರದಲ್ಲಿ ಉಳಿಯಬಹುದು. ಗವರ್ನರ್ನ ಅಧಿಕಾರದ ಅವಧಿ 5 ವರ್ಷ. 3 ಕೂಡ ಸರಿ. 4 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ವಿವರಿಸದ ಅಂಶ ಯಾವುದು? 14 ಒಳಗಿನ ವಯಸ್ಸಿನ ಮಕ್ಕಳಿಗೆ, ಅಂದರೆ 6ರಿಂದ 14 ವಯಸ್ಸಿನ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣವನ್ನು ಒದಗಿಸುವುದು. ಇದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ವಿವರಿಸಿಲ್ಲ. 3 ಈಸ್ ದಿ ರೈಟ್ ಆನ್ಸರ್.
ಈ ಕೆಳಗಿನವುಗಳಲ್ಲಿ ಯಾವುದು ನಮ್ಮ ಒಕ್ಕೂಟಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ನಿಜವಲ್ಲ? ಕೇಂದ್ರಾಡಳಿತ ಪ್ರದೇಶಗಳಿಗೆ ರಾಜ್ಯಸಭೆಯಲ್ಲಿ ಸದಸ್ಯತ್ವವನ್ನು ಕಲ್ಪಿಸಿಲ್ಲ. ಇದು ನಿಜವಲ್ಲದ ಅಂಶ. ಟು ಈಸ್ ದಿ ರೈಟ್ ಆನ್ಸರ್. ಕೆಳಗಿನ ವಿಷಯಗಳಲ್ಲಿ ರಾಜ್ಯಸಭೆಗೆ ಒದಗಿಸದ ವಿಶೇಷ ಅಧಿಕಾರ. ಸಾಂವಿಧಾನಿಕ ತಿದ್ದುಪಡಿ ಮಸೂದೆಯನ್ನು ಮೊದಲು ಪರಿಚಯಿಸುವುದು. ಇದು ರಾಜ್ಯಸಭೆಗೆ ಒದಗಿಸದ ವಿಶೇಷ ಅಧಿಕಾರವಾಗಿದೆ. ಇನ್ನು ನೂತನ ಅಖಿಲ ಭಾರತ ಸೇವೆಗಳ ಅಸ್ತಿತ್ವಕ್ಕೆ ತೀರ್ಮಾನ. ರಾಜ್ಯ ಪಟ್ಟಿಯಲ್ಲಿರುವ ವಿಷಯದ ಬಗ್ಗೆ ಶಾಸನ ಮಾಡಲು ಕೇಂದ್ರ ಸರ್ಕಾರಕ್ಕೆ ಅಧಿಕಾರವನ್ನು ನೀಡುವುದು. ಉಪರಾಷ್ಟ್ರಪತಿಯ ವಿಸರ್ಜನೆಗೆ ನಿಲುವಳಿ ಮಂಡನೆ ರಾಜ್ಯಸಭೆಗೆ ಒದಗಿಸಿದೆ. ಆದರೆ ಸಾಂವಿಧಾನಿಕ ತಿದ್ದುಪಡಿ ಮಸೂದೆಯನ್ನು ಮೊದಲು ಪರಿಚಯಿಸುವುದು ಒದಗಿಸದ ವಿಶೇಷ ಅಧಿಕಾರವಾಗಿದೆ. 3 ಈಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಶಿಕ್ಷಣಕ್ಕೆ ಸಂಬಂಧಿಸಿದ ವಿಷಯವನ್ನು ಎಲ್ಲಿ ಉಲ್ಲೇಖಿಸಲಾಗುತ್ತದೆ? ಎ 7ನೇ ಶೆಡ್ಯೂಲ್, ಬಿ 11ನೇ ಭಾಗ, ಸಿ 12ನೇ ಶೆಡ್ಯೂಲ್, ಡಿ 8ನೇ ಭಾಗ. ಎ ಬಿ ಸಿ ಡಿ ಅಂದರೆ ಶಿಕ್ಷಣಕ್ಕೆ ಸಂಬಂಧಿಸಿದ ವಿಷಯವನ್ನು ಎಲ್ಲ ಎ ಬಿ ಸಿ ಡಿ ಎಲ್ಲದರಲ್ಲೂ ಉಲ್ಲೇಖಿಸಲಾಗಿದೆ. 4 ಈಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ತಪ್ಪು ಹೇಳಿಕೆ ಯಾವುದು? ಹಣಕಾಸು ಅಂದಾಜುಗಳ ಆಯೋಗದ ವರದಿಯನ್ನು ರಾಷ್ಟ್ರಪತಿ ಸಂಸತ್ತಿನ ಮುಂದೆ ಇಡುತ್ತಾರೆ. ಈ ಹೇಳಿಕೆ ತಪ್ಪಾಗಿದೆ. 2 ಈಸ್ ದಿ ರೈಟ್ ಆನ್ಸರ್. ಭಾರತದ ರಾಷ್ಟ್ರಪತಿ ಸಂಸತ್ತಿನ ಉಭಯ ಸದನಗಳ ನಡುವಿನ ಭಿನ್ನಾಭಿಪ್ರಾಯಗಳು ವ್ಯಕ್ತವಾದಾಗ ಕೆಳಗಿನ ಯಾವ ವಿಷಯದ ಮೇಲೆ ಜಂಟಿ ಸಮಾವೇಶಕ್ಕೆ ಕರೆ ನೀಡುತ್ತಾರೆ? ಲೋಕಪಾಲ್ನಂತಹ ಕಾನೂನುಬದ್ಧ ಸಂಸ್ಥೆಗಳ ಸ್ಥಾಪನೆಯ ವಿಷಯದಲ್ಲಿ ಭಾರತದ ರಾಷ್ಟ್ರಪತಿ ಉಭಯ ಸದನಗಳ ನಡುವಿನ ಭಿನ್ನಾಭಿಪ್ರಾಯಗಳು ವ್ಯಕ್ತವಾದಾಗ ಜಂಟಿ ಸಮಾವೇಶಕ್ಕೆ ಕರೆ ನೀಡುತ್ತಾರೆ. 4 ಈಸ್ ದಿ ರೈಟ್ ಆನ್ಸರ್. ಕೇಂದ್ರ ಸಚಿವ ಸಂಪುಟ ರಾಷ್ಟ್ರಪತಿಗೆ ನೀಡುವ ಸಲಹೆಗಳ ಬಗ್ಗೆ ತಪ್ಪಾದ ಹೇಳಿಕೆ. ರಾಷ್ಟ್ರಪತಿ ಕಡ್ಡಾಯವಾಗಿ ಪಾಲಿಸಬೇಕು ಎಂಬಂತಹ ಈ ಹೇಳಿಕೆ ತಪ್ಪಾಗಿದೆ. 1 ಈಸ್ ದಿ ರೈಟ್ ಆನ್ಸರ್. ಸಂಸತ್ತಿನಲ್ಲಿ ಪೂರ್ಣ ಬಹುಮತವಿಲ್ಲದಿದ್ದಾಗ ಪ್ರಧಾನಿ ನೇಮಕವನ್ನು ಸಂವಿಧಾನವು ಏನನ್ನು ಹೇಳುತ್ತದೆ? ರಾಷ್ಟ್ರಪತಿಯ ವಿವೇಚನೆಯನ್ನು ಅನುಸರಿಸಬೇಕು. ಸಂಸತ್ತಿನಲ್ಲಿ ಪೂರ್ಣ ಬಹುಮತವಿಲ್ಲದಿದ್ದಾಗ ಪ್ರಧಾನಿ ನೇಮಕವನ್ನು ರಾಷ್ಟ್ರಪತಿಯ ವಿವೇಚನೆಯನ್ನು ಅನುಸರಿಸಬೇಕು ಎಂದು ಸಂವಿಧಾನ ಹೇಳುತ್ತದೆ. 4 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಯಾರ ಅಂಗೀಕಾರವನ್ನು ಆಧರಿಸಿ ಕೇಂದ್ರ ಸರ್ಕಾರವು ರಾಜ್ಯಗಳಿಗೆ ಯಾವ ನಿಧಿಯನ್ನಾದರೂ ಯೋಜಿಸಬಹುದು? ಸಂಸತ್ತು. ಸಂಸತ್ತಿನ ಅಂಗೀಕಾರವನ್ನು ಆಧರಿಸಿ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಯಾವ ನಿಧಿಯನ್ನಾದರೂ ಯೋಜಿಸಬಹುದಾಗಿದೆ. 4 ಈಸ್ ದಿ ರೈಟ್ ಆನ್ಸರ್. ಕ್ರಿಮಿನಲ್ ಆರೋಪಗಳನ್ನು ಎದುರಿಸುತ್ತಿರುವ ವ್ಯಕ್ತಿಯ ವಿರುದ್ಧ ಅವನನ್ನು ನಿರ್ಬಂಧಿಸಿ ಸಾಕ್ಷ್ಯವನ್ನು ಸಂಗ್ರಹಿಸಬಾರದು ಎಂಬುದು ಮೂಲಭೂತ ಹಕ್ಕು. ಅದೊಂದು ಮೂಲಭೂತ ಹಕ್ಕು. 3 ಈಸ್ ದಿ ರೈಟ್ ಆನ್ಸರ್. ಅಂತಾರಾಷ್ಟ್ರೀಯ ಒಪ್ಪಂದಗಳ ಅನುಷ್ಠಾನಕ್ಕಾಗಿ ಭಾರತದ ಒಂದು ಅಥವಾ ಎಲ್ಲಾ ಭಾಗಗಳಿಗೆ ಕಾನೂನು ರಚನೆಗೆ ಸಂಸತ್ತು ಹೇಗೆ ಕಾರ್ಯನಿರ್ವಹಿಸುತ್ತದೆ? ರಾಜ್ಯಗಳ ಅನುಮತಿ ಇಲ್ಲದೆಯೇ? ಅಂತಾರಾಷ್ಟ್ರೀಯ ಒಪ್ಪಂದಗಳ ಅನುಷ್ಠಾನಕ್ಕಾಗಿ ಭಾರತದ ಒಂದು ಅಥವಾ ಎಲ್ಲಾ ಭಾಗಗಳಿಗೆ ರಾಜ್ಯಗಳ ಅನುಮತಿ ಇಲ್ಲದೆಯೇ ಸಂಸತ್ತು ಕಾರ್ಯನಿರ್ವಹಿಸುತ್ತದೆ? 4 ಈಸ್ ದಿ ರೈಟ್ ಆನ್ಸರ್. ರಾಷ್ಟ್ರಪತಿಗಳ ವೇತನಗಳ ವಿಷಯದಲ್ಲಿ ಸೇರಿಸಿರುವ ಅಂಶ ಮೇಲಿನ ಎಲ್ಲ, ಅಂದರೆ ರಾಷ್ಟ್ರಪತಿಗಳ ಸಂಬಳಕ್ಕಾಗಿ ಮತದಾನ ಪ್ರಕ್ರಿಯೆ ಮಾಡಬಾರದು, ರಾಷ್ಟ್ರಪತಿ ವೇತನವನ್ನು ಯಾವುದೇ ಸಂದರ್ಭದಲ್ಲಿ ಕಡಿತಗೊಳಿಸಬಹುದು, ರಾಷ್ಟ್ರಪತಿ ವೇತನ ಭತ್ಯೆಗಳು ಆದಾಯ ತೆರಿಗೆ ವ್ಯಾಪ್ತಿಗೆ ಒಳಪಡುವುದಿಲ್ಲ, ಈ ಎಲ್ಲ ಹೇಳಿಕೆ ರಾಷ್ಟ್ರಪತಿಗಳ ವೇತನ ವಿಷಯದಲ್ಲಿ ಸೇರಿಸಿರುವ ಅಂಶ. 4 ಈಸ್ ದಿ ರೈಟ್ ಆನ್ಸರ್. ಕೇಂದ್ರ ಕ್ಯಾಬಿನೆಟ್ ಅಧಿಕಾರಾವಧಿಗೂ ಮುನ್ನವೇ ಅವರನ್ನು ವಜಾಗೊಳಿಸುವ ಅಧಿಕಾರ ಯಾರಿಗಿದೆ? ಭಾರತದ ರಾಷ್ಟ್ರಪತಿಗಳಿಗೆ. ಕೇಂದ್ರ ಕ್ಯಾಬಿನೆಟ್ ಅಧಿಕಾರಾವಧಿಗೂ ಮುನ್ನವೇ ಅವರನ್ನು ವಜಾಗೊಳಿಸುವ ಅಧಿಕಾರ ಭಾರತದ ರಾಷ್ಟ್ರಪತಿಗಿದೆ. 1 ಈಸ್ ದಿ ರೈಟ್ ಆನ್ಸರ್. ಯಾವ ಸಂದರ್ಭದಲ್ಲಿ ಉಪರಾಷ್ಟ್ರಪತಿಯನ್ನು ವಜಾಗೊಳಿಸಲು ಸಾಧ್ಯವಿಲ್ಲ? ಹಂಗಾಮಿ ರಾಷ್ಟ್ರಪತಿ ಇದ್ದಾಗ ಉಪರಾಷ್ಟ್ರಪತಿಯನ್ನು ವಜಾಗೊಳಿಸಲು ಸಾಧ್ಯವಿಲ್ಲ. 2 ಈಸ್ ದಿ ರೈಟ್ ಆನ್ಸರ್.
ರಾಷ್ಟ್ರಪತಿಯನ್ನು ಅಧಿಕಾರದಿಂದ ಕೆಳಗಿಳಿಸುವ ನಿರ್ಣಯದ ವಿಚಾರದಲ್ಲಿ ವಾಸ್ತವಾಂಶವೇನು? ಬಹುಮತದ ಸದಸ್ಯರಲ್ಲಿ ಮೂರನೇ ಎರಡು ಸದಸ್ಯರು ಅನುಮೋದನೆ ನೀಡಬೇಕು. ಆಗ ಮಾತ್ರ ರಾಷ್ಟ್ರಪತಿಯನ್ನು ಅಧಿಕಾರದಿಂದ ಕೆಳಗಿಳಿಸಬಹುದು. ವಾಟ್ ಈಸ್ ದಿ ರೈಟ್ ಆನ್ಸರ್? ರಾಜ್ಯಸಭಾ ಅಧಿವೇಶನಕ್ಕೆ ಅಧ್ಯಕ್ಷರನ್ನು ಆಯ್ಕೆ ಮಾಡುವ ಅಧಿಕಾರ ಯಾರು ಹೊಂದಿರುತ್ತಾರೆ? ರಾಜ್ಯಸಭೆ ಮತ್ತು ಲೋಕಸಭೆ ಸದಸ್ಯರು ಮಾತ್ರ. ರಾಜ್ಯಸಭಾ ಅಧಿವೇಶನಕ್ಕೆ ಅಧ್ಯಕ್ಷರನ್ನು ಆಯ್ಕೆ ಮಾಡುವ ಅಧಿಕಾರ ರಾಜ್ಯಸಭೆ ಹಾಗೂ ಲೋಕಸಭಾ ಸದಸ್ಯರಿಗೆ ಮಾತ್ರವಿದೆ. ತ್ರೀ ಈಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಸಂಸತ್ತಿನಿಂದ ರಚನೆಯಾದ ಯಾವ ಸಮಿತಿಯನ್ನು ಆರ್ಥಿಕ ಸಮಿತಿ ಎನ್ನುತ್ತಾರೆ? ಆಯ್ಕೆ ಸಮಿತಿ. ಆಯ್ಕೆ ಸಮಿತಿಯನ್ನು ಸಂಸತ್ತಿನಿಂದ ರಚನೆಯಾದ ಆರ್ಥಿಕ ಸಮಿತಿ ಎನ್ನುತ್ತಾರೆ. ಫೋರ್ ಈಸ್ ದಿ ರೈಟ್ ಆನ್ಸರ್. ಯಾವುದೇ ಸಂದರ್ಭದಲ್ಲೂ ರಾಷ್ಟ್ರಪತಿಗಳ ಸ್ಥಾನವನ್ನು ಅಲಂಕರಿಸದ ಉಪರಾಷ್ಟ್ರಪತಿ ಯಾರು? ಕೊಟ್ಟಿರುವ ಆಯ್ಕೆಗಳಲ್ಲಿ ಕೃಷ್ಣಕಾಂತ್. ಕೃಷ್ಣಕಾಂತ್ ರಾಷ್ಟ್ರಪತಿಗಳ ಸ್ಥಾನವನ್ನು ಅಲಂಕರಿಸದ ಉಪರಾಷ್ಟ್ರಪತಿ. ಫೋರ್ ಈಸ್ ದಿ ರೈಟ್ ಆನ್ಸರ್. ಭಾರತದ ಪ್ರಧಾನಮಂತ್ರಿ ವಾಸ್ತವವಾಗಿ ಅಪಾಯಿಂಟೆಡ್. ಭಾರತದ ಪ್ರಧಾನಮಂತ್ರಿ ವಾಸ್ತವವಾಗಿ ಅಪಾಯಿಂಟೆಡ್. ತ್ರೀ ಈಸ್ ದಿ ರೈಟ್ ಆನ್ಸರ್. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.